ವಿಶ್ವ ಗೆದ್ದ ಅಂಧರು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಮಾತುಕತೆನ ಮುಂದುವರ್ಸೋಣ. ಭಾರತ ತಂಡದ ನಾಯಕ ಶೇಖರ್ ನಾಯಕ್ ಅವ್ರ ಜೊತೆನಲ್ಲಿ. ಶೇಖರ್, ನಾನು ಬ್ರೇಕ್ಗೂ ಮೊದಲೇ ಹೇಳಿದ್ದೆ, ಒಂದು ಟ್ರೋಫಿಯನ್ನು ಎತ್ತಿ ಹಿಡಿತಕ್ಕಂಥ ಸನ್ನಿವೇಶ, ಅದರಲ್ಲೂ ವಿಶ್ವಕಪ್. ಸೊ ಆ ಸನ್ನಿವೇಶದಲ್ಲಿ ಜೊತೆಗೆ ನಿನ್ನೆ ಅಲ್ಲಿ ನೆರೆದಿದ್ದಂತಹ ಸಂಖ್ಯೆ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅಷ್ಟು ಜನ ಬರ್ತಾರೆ ಅಂತ. ಅಷ್ಟು ಜನಗಳ ಸಮ್ಮುಖದಲ್ಲಿ ವಿಶ್ವಕಪ್ಪನನ್ನು ಟೀಮ್ ಇಂಡಿಯಾ ಎತ್ತಿ ಹಿಡಿತಂತಹ ಸಂದರ್ಭ, ಅದರ ಜೊತೆಯಲ್ಲಿ ಆ ತಂಡದ ನಾಯಕನಾದವರು ನೀವು. ಸೊ ಹೇಗಿತ್ತು ಆ ಸನ್ನಿವೇಶ, ವರ್ಣಿಸೋದಕ್ಕಾಗುತ್ತಾ ಅಂತ? ಖಂಡಿತ, ಈ ಒಂದು ಸನ್ನಿವೇಶನ ವರ್ಣಿಸೋಕ್ಕೆ ತುಂಬ ಅಂದರೆ ತುಂಬ ಕಷ್ಟ. ಯಾಕೆಂದರೆ ಅಷ್ಟು ಜನರ ಮುಂದೆ ಏನು ಫಸ್ಟ್ ಎವರ್ T20 ವರ್ಲ್ಡ್ ಕಪ್ನ ನಮ್ಮ ಭಾರತ ತಂಡ ಗೆಲ್ಲುತ್ತೆ, ಆ ಕಪ್ಪನ್ನ ಆ ಕಪ್ಪಿಂದ ನಮ್ಮ ದೇಶಕ್ಕೆ ಕೀರ್ತಿ ತರುತ್ತೆ ಅಂತ ಆ ಕ್ಷಣ ನನಗೆ ಒಂಥರ ನಿಜವಾಗ್ಲೂ ಆ ಒಂದು ಖುಷಿನ ನನಗೆ ಫೀಲಿಂಗ್ ಮಾಡ್ಕೊಳಕ್ಕಾಗದೆ ನನ್ನ ಕಣ್ಣಲ್ಲಿ ನೀರು ಬಂತು. ತುಂಬ ಅಂದರೆ ತುಂಬ ಖುಷಿಯಾಯಿತು. ಏನು ನಮಗೂ ಕೂಡ ಒಂದು ಚಾನ್ಸ್ ಸಿಕ್ತು, ನಮ್ಮ ಭಾರತಾಂಬೆಗೆ ಒಂದು ಕೀರ್ತಿ ಹೆಸರನ್ನು ತರಲಿಕ್ಕೆ ಬೇರೆ ಒಂದು ಕಂಟ್ರಿಗಳ ಮುಂದೆ. ಸೊ ಆ ಒಂದು ಕನಸು, ಆ ಒಂದು ಚಾನ್ಸನ್ನ ನಾವು ಯೂಟಿಲೈಸ್ ಮಾಡ್ಕೊಂಡಿದ್ದೀವಿ. ಸೊ ನಮಗೆ ವಿ ಆರ್ ರಿಯಲಿ ದಿ ಬ್ಲೈಂಡ್ ಕ್ರಿಕೆಟರ್ಸ್ ಇಂಡಿಯನ್ ಟೀಮ್ ತುಂಬ ಪ್ರೌಡ್ ಆಗಿದೆ, ತುಂಬ ಖುಷಿಯಾಗಿದೆ. ನಿಜವಾಗ್ಲೂ ಆ ಒಂದು ಸನ್ನಿವೇಶನ ನನ್ನ ಜೀವನದ ಕೊನೆ ಗಳಿಗೆವರೆಗೂ ಕೂಡ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಖಂಡಿತ. ಓಕೆ, ಇನ್ನು ಪ್ರಕಾಶ್, ಪ್ರಕಾಶ್ ಜೊತೆ ಮಾತಾಡಬೇಕಾದ್ರೆ ಒಂದು ಮ್ಯಾಚ್ ನನಗೆ ನೆನಪಿಗೆ ಬರುತ್ತೆ, ಅದು ನೇಪಾಳ ವಿರುದ್ಧದ ಮ್ಯಾಚ್. ಅಲ್ಲಿ ತನಕ ನೀವು ಪ್ರಕಾಶ್ 4 ಸೆಂಚುರಿ ಮಾಡಿದ್ರಿ, ಅವತ್ತು 58 ಟಾರ್ಗೆಟ್ ಇತ್ತು, 11 ಬಾಲ್ಗೆ ಆಟ ಮುಗಿದೋಯ್ತು. ಸೊ ಅವತ್ತು ನಿಮ್ಮ ಪರ್ಫಾರ್ಮೆನ್ಸ್ ಮಾಡೋಕ್ಕಾಗಲಿಲ್ಲ, ಪರ್ಫಾರ್ಮ್ ಮಾಡೋಕ್ಕಾಗಲಿಲ್ಲ ಅಂತ ಒಂದು ಸ್ವಲ್ಪ ಬೇಸರನೂ ಆಗಿತ್ತು ನಿಮಗೆ, ಹೌದಾ? ಖಂಡಿತ, ಹಂಗೇನಿಲ್ಲ ಸರ್, ಸ್ಕೋರ್ ನೋಡ್ಕೊಂಡು ಬ್ಯಾಟಿಂಗ್ ಮಾಡಬೇಕು. ಓಕೆ, ಸೊ ಹೇಗಿತ್ತು ಅವತ್ತಿನ ಮ್ಯಾಚ್? ಅದು ಕೂಡ ಒಂದು ವಿಶ್ವ ದಾಖಲೆ, 11 ಬಾಲ್ನಲ್ಲಿ ಮ್ಯಾಚ್ ಮುಗಿದಿದ್ದು. ಅದು ಮಾತ್ರ ನಾವು ಇದಾಗ ಚಾಲೆಂಜ್ ಆಗಿರ್ತಕ್ಕಂಥ, ಯಾಕಂದ್ರೆ ಪಾಕಿಸ್ತಾನ 60 ರನ್ನ 2.14 ಬಾಲ್ಗೆನೋ ವಿನ್ ಮಾಡಿದ್ರು ಅಂತ, 60 ರನ್ನ. ಅದು ಮಾತ್ರ ನಾವು ಚಾಲೆಂಜ್ ಆಗಿ ತಗೊಂಡು 10 ಬಾಲ್ಸ್ ತಗೊಂಡಿದ್ದೋ, ವಿನ್ ಬಾಲ್ಸ್ ಆಗೋಯ್. ಸೊ ಆ ಪಂದ್ಯದಲ್ಲಿ ಅಷ್ಟು ಒಳ್ಳೆ ಪರ್ಫಾರ್ಮ್ ಮಾಡೋಕ್ಕಾಗಲಿಲ್ಲ ನನಗೆ ಅಂತಕ್ಕಂಥ ಬೇಸರ ನಿಮ್ಗೆ ಅವತ್ತು ಮೀಡಿಯಾಗಳ ಮುಂದೆ ಹೇಳ್ಕೊಂಡಿದ್ರಿ ನೀವು. ಹೌದು ಸರ್. ಓಕೆ, ಇನ್ನು ಕಣವಿ ಸರ್, ಒಂದು ಜನಗಳಿಗೆ ಬಹಳ ಇಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅದು ಬಹಳ ಕ್ಲಿಷ್ಟಕರವಾದ ಅರ್ಥ ಮಾಡ್ಕೊಳ್ಳೋದಕ್ಕೆ, ಯಾಕೆಂದರೆ ಡಬಲ್ ರನ್ ಕೊಡ್ತಕ್ಕಂಥದ್ದು ಹೊಡೆದಿರೋ ರನ್ಗಿಂತ ಇದೆಲ್ಲ, ಜೊತೆಗೆ ಈ ಕೆಟಗೊರಿ ಅಂತ ಮಾಡ್ತಾರೆ, ಇದೇನು ಇದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ಬೋದು ಅಂತ? ಈಗ ನೋಡಿ, ಈಗ ಮೊಟ್ಟ ಮೊದಲ ಬಾರಿಗೆ ನೋಡೋರಿಗೆ ಇದು ಅರ್ಥ ಆಗಲ್ಲ. ಮೊದಲು ನಾವು ನಿಯಮಗಳು ಎಲ್ಲ ICC MCC ಲಾಸ್ ಇದೆ, ಅದ್ರ ಕೆಲವು ಮಾಡಿಫಿಕೇಶನ್ಸ್ ಇರುತ್ತೆ. ಇದರಲ್ಲಿ ಒಂದು 11 ಜನ ತಂಡದಲ್ಲಿ B1 B2 B3 ಮೂರು ಕ್ಯಾಟಗರಿ ಆಟಗಾರರು ಇರ್ತಾರೆ. ಆದರೆ ಮುಖ್ಯವಾಗಿ B1 ಕ್ಯಾಟಗರಿ ಅಂದರೆ ಟೋಟಲಿ ಬ್ಲೈಂಡ್, ಅವ್ರು ಯಾವಾಗಲೂ ಕಪ್ಪು ಕನ್ನಡಕ ಧರಿಸಲೇಬೇಕು, ಹೇಗೆ ಬಿಳಿಯ ರಿಸ್ಟ್ ಬ್ಯಾಂಡ್ ಹಾಕೊಂಡಿರ್ತಾರೆ, ಹೇಗೆ ಅವ್ರಿಗೆ ಅದರಿಂದ ಐಡೆಂಟಿಫೈ ಮಾಡೋಕ್ಕಾಗತ್ತೆ. ಅವ್ರು ತೆಗೆದ್ರೆ ಅವ್ರಿಗೆ ಪೆನಲೈಸ್ ಮಾಡ್ತಾರೆ, ಇನ್ ಕೇಸ್ ಅವ್ರಿಗೆ ಕಣ್ಣು ಬಿಟ್ಟರೆ ಅಂತ ಹೇಳ್ಬಿಟ್ಟು ಪೆನಲೈಸ್ ಮಾಡ್ತಾರೆ. ಮುಂಚೆ ಕಪ್ ಬಟ್ಟೆ ಕಟ್ತಾ ಇದ್ರಂತೆ, ಇವಾಗ ಕಪ್ ಗ್ಲಾಸಸ್ ಹಾಕ್ತಾರೆ, ಗ್ಲಾಸಸ್ ಹಾಕ್ತಾರೆ. ಹಾಂ, ಆಮೇಲೆ ಅವಾಗ B1 ಕ್ಯಾಟಗರಿ ಇವರು 4 ಜನ ಇರಲೇಬೇಕು ಒಂದು ತಂಡದಲ್ಲಿ, ಅವ್ರಿಗೆ 0 ವಿಸಿಬಿಲಿಟಿ, ಏನು ಕಾಣಲ್ಲ, ಏನು ಕಾಣಲ್ಲ. ಆಮೇಲೆ B2 ಕ್ಯಾಟಗರಿ ಅಂದ್ರೆ ಪಾರ್ಷಿಯಲಿ ಬ್ಲೈಂಡ್, ಅವ್ರಿಗೆ 3 ಮೀಟರ್ ವರೆಗೂ ಅವ್ರಿಗೆ ಕಾಣುತ್ತೆ, ಅವರು ಪಾರ್ಷಿಯಲ್ ಬ್ಲೈಂಡ್ ಅಂತ. ಅವರು 3 ಜನ ಇರಲೇಬೇಕು ಇರಲೇಬೇಕು. ಆಮೇಲೆ 4 ಜನ B4 ಆಟಗಾರರು, B3 ಆಟಗಾರರು. B3 ಅಂದ್ರೆ 6 ಮೀಟರ್ ವಿಸಿಬಿಲಿಟಿ ಇರುತ್ತೆ. ಅವ್ರು B3 ಆಟಗಾರರು ಸ್ವಲ್ಪ ಮಟ್ಟಿಗೆ ನೋಡಿ, ನಮ್ಮ ಶೇಖರ್ ನಾಯಕರು B3 ಹಾಗೂ ನಮ್ಮ ಪ್ರಕಾಶ್ ಜಾರಾಮ್ ಅವರು B3, ಅವರಿಬ್ರು B3. ಇನ್ನೊಂದು ಅಂಶ ಅಂದ್ರೆ ಭಾರತೀಯ ತಂಡ ಯಾವ ರೀತಿ ಎಷ್ಟೊಂದು ರಿಸ್ಕ್ ತೆಗೆದುಕೊಳ್ತು ಅಂತ ನಾನು, ಯಾಕಂದ್ರೆ ಮಿನಿಮಮ್ 4 B1 ಇರಬೇಕು, ಮಿನಿಮಮ್ 3 B2 ಇರಬೇಕು, ಮ್ಯಾಕ್ಸಿಮಮ್ 4 B3 ಇರಬೇಕು, B3 ಇರಬೇಕು. ಸೊ ಆದ್ರೆ ನಿನ್ನೆ ಆಡಿದ್ದು 4 ಜನ B1, 5 ಜನ B3, ಅಂದ್ರೆ ಇಬ್ಬರೇ B3, 5 ಜನ B2, ಇಬ್ಬರೇ B3. ಸೊ ಎಂತ ಚಾನ್ಸ್ ತೆಗೆದುಕೊಂಡ್ರು ನೋಡಿ ಇವರು, ಅಂದ್ರೆ ಟೀಮ್ ಆಯ್ತು ಅಲ್ಲ, ಯಾಕಂದ್ರೆ ಚೆನ್ನಾಗಿ ಕಾಣುವವ್ರನ್ನ ಬಿಟ್ಟು B2 ಕ್ಯಾಟಗರಿ ಪಾರ್ಶಿಯಲಿ ಬ್ಲ್ಯಾಂಡ್ ಆಟಗಾರನ್ನು ತೆಗೆದುಕೊಂಡ್ರು, ಅಂದ್ರೆ ಅವ್ರ ಮೇಲೆ ಹೆಚ್ಚು ಕಾನ್ಫಿಡೆನ್ಸ್ ಇದೆ ಅವ್ರಿಗೆ, ಅದೊಂದು ದೊಡ್ಡ ರಿಸ್ಕ್ ತೆಗೆದುಕೊಂಡ್ರು ಸಕ್ಸಸ್ಫುಲ್ ಆದ್ರಲ್ಲ ಅಂತ ಹೇಳ್ಬೋದು. ಸೊ B1 B2 B3 ಇದೆ ಆಯ್ತು. ರೂಲ್ಗಳಿಗೆ ಸ್ವಲ್ಪ ಬದಲಾವಣೆ ಇರ್ತವೆ, ಅಂದ್ರೆ ಅಂಡರ್ ಆರ್ಮ್ ಬೌಲ್ ಮಾಡಬೇಕು, ಅದು ಬಾಲ್ ಚೆಂಡ್ ಹೆಂಗಿರುತ್ತೆ ಅಂದ್ರೆ ಒಂದು ಹಾರ್ಡ್ ಪ್ಲಾಸ್ಟಿಕ್ ಫೈಬರ್ ಚೆಂಡು, ದೆಹರಾದೂನ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಏನು ಡಿಸೇಬಲ್ಡ್, ಅದಕ್ಕೆ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇಟ್ ಈಸ್ ಇಂಟರ್ನ್ಯಾಷನಲಿ ಅಕ್ಸೆಪ್ಟೆಡ್ ಬಾಲ್, ಪಾಕಿಸ್ತಾನದಲ್ಲೂ ಮಾಡ್ತಾರಂತ ಬಾಲ್ ಸ್ವಲ್ಪ ಹೆವಿ ಇರ್ತಂತದ್ದು, ಅದರಲ್ಲಿ ಬಾಲ್ ಬೇರಿಂಗ್ಸ್ ಇರ್ತವೆ. ಸೊ ಅದನ್ನ ಉರುಳಿಸಿದಾಗ ಅದು ಶಬ್ದ ಯಾವ ತರ ಬರುತ್ತೆ, ಯಾವ ಡೈರೆಕ್ಷನ್ ಬರುತ್ತೆ, ಇವರಿಗೆ 5 ಸೆನ್ಸ್ ಅಲ್ಲ, ನಮಗೆಲ್ಲ 5 ಸೆನ್ಸ್ ಇದೆ, 6 ಸೆನ್ಸ್ ಇದೆ ಇವರು. ಖಂಡಿತ, ಯಾಕಂದ್ರೆ ಆ ಸೆನ್ಸ್ ಹಿಡ್ಕೊಂಡ್ಬಿಟ್ಟು ಅವರು ಸಿಕ್ಸರ್ಗಳು ಹೊಡೆದು ನೋಡಿದ್ರೆ ಅದ್ಭುತ ಆದಂತ, ನಾವು ಎಷ್ಟೋ ಜನ ಸಿಕ್ಸರ್ ಹೊಡೆದು ನೋಡಿದ್ರೆ. ಇದ್ರ ಜೊತೆಗೆ ಈ ಸೆಲೆಬ್ರೇಷನ್ ಕೇವಲ ನಮ್ಮಲ್ಲಿ ಮಾತ್ರ ಇರಬಾರ್ದು ಅಂತ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ ಇವ್ರಿಗೆಲ್ಲರಿಗೂ ವಿಶ್ ಮಾಡೋದಕ್ಕೆ. ಮೊದಲನೇ ಕಾಲ ತಗೊಳ್ಳೆ, ಶಿವಮೊಗ್ಗದಿಂದ ಶರತ್ ಅಂತ ಕರೆ ಮಾಡಿದ್ದಾರೆ. ಶರತ್ ಮಾತಾಡಿ. ಸರ್, ನಮಗೆ ಇಂಡಿಯಾ ವರ್ಲ್ಡ್ ಕಪ್ ತುಂಬಾ ಖುಷಿ ಆಯ್ತು. ಎಸ್ ಹೇಳಿ.
ಇಂಡಿಯಾ ವರ್ಲ್ಡ್ ಕಪ್ ತಿನ್ನಾಗ ನಿಮ್ಗೆ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ನಾವು ಇಂಡಿಯಾ ಯಾವ್ದ್ರಲ್ಲೂ ಕಡಿಮೆ ಇಲ್ಲ ತೋರಿಸ್ತಾ ಇಲ್ಲ, ಬಟ್ ನನಗೆ ಇವ್ರು ಬ್ಲೈಂಡ್ ತುಂಬಾ ವಿನ್ ಆಗಿದ್ದು ನನಗೆ 2011 ಮತ್ತೆ ಇದು ಟಿ20 ತುಂಬಾ ಖುಷಿ ಆಯ್ತು ಸರ್. ಖಂಡಿತ ಗ್ರೇಟ್ ಅಚೀವ್ಮೆಂಟ್ ಫ್ರಮ್ ಇಂಡಿಯಾ. ಎಸ್ಪೆಷಲಿ ಸರ್ ನಾನು ಅವ್ರು ಸೆಂಚುರಿ ಹೊಡೆದ್ರಲ್ಲ ಅವ್ರಿಗೆ ನಾನು ತುಂಬಾ ದೊಡ್ಡ ಫ್ಯಾನ್ ಆಗ್ತೀನಿ ಸರ್. ಓಕೆ 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 ಶರತ್, ನಿಮ್ಮ ಅಭಿಮಾನ ಹೀಗೆ ಇರಲಿ. ಇನ್ನು ಭಾರತಿ ಅಂತನ್ಬಿಟ್ಟು ಬೆಂಗಳೂರಿಂದ ಕರೆ ಮಾಡಿದ್ರೆ, ಭಾರತಿ ಅವರೇ ಮಾತಾಡಿ. ಹಲೋ, ಮಾತಾಡಿ ಭಾರತಿ ಅವರೇ. ನಮಸ್ಕಾರ, ಎಲ್ಲರಿಗೂ ಅಭಿನಂದನೆಗಳು ಫಸ್ಟ್. ತುಂಬಾ ಚೆನ್ನಾಯ್ತು, ನಾನು ನೋಡ್ತಾ ಇದ್ದೆ ಮ್ಯಾಚ್, ನನಗೆ ಟೆನ್ಸ್ ಆಗ್ತಾ ಇತ್ತು, ಸಿಕ್ಕಾಬಿಟ್ಟೆ. ಹೆಂಗ್ ಮ್ಯಾಚ್ ಹಿಡಿತಾರೋ, ಹೆಂಗ್ ಫೀಲ್ ಮಾಡ್ತಾರೋ ಅಂತ ತುಂಬಾ ಟೆನ್ಸ್ ಅಲ್ಲಿ ನೋಡ್ತಾ ಇದ್ದೆ. ಹೌದು, ತುಂಬಾ ಖುಷಿ ಆಯ್ತು. ಅದ್ರಲ್ಲೊಬ್ರು ಲಾಸ್ಟ್ ಅಲ್ಲಿ ವೀಲ್ ಚೇರ್ ಅಲ್ಲಿ ಕೂಡ ಇಂಡಿಯನ್ ಫ್ಲಾಗ್ ಇಟ್ಕೊಂಡು ಬಂದ್ರು ನೋಡಿ, ತುಂಬಾ ಸಂತೋಷ ಆಯ್ತು. BCCI ಅವ್ರಿಗೆ ಸಕ್ಕ ಸಪೋರ್ಟ್ ಮಾಡ್ಬೇಕು ಇನ್ಮೇಲಾದ್ರೂ, ಇನ್ಮೇಲಾದ್ರೂ ಗವರ್ಮೆಂಟ್ ಇರ್ಲಿ ಸ್ಟೇಟ್ ಗವರ್ಮೆಂಟ್ ಆಗ್ಲಿ ಅವರು ಸಪೋರ್ಟ್ ಮಾಡಿ ಅವ್ರಿಗೆ ಇದ್ ಮಾಡ್ಬೇಕು, ಹೆಲ್ಪ್ ಮಾಡ್ಬೇಕು. ಎಷ್ಟು ಚೆನ್ನಾಗಿ ಆಟ ಆಡಿದ್ರು, ಕಣ್ಣಿದ್ದವರು ಆಡಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಆಟ ಆಡಿದ್ರು. ಓಕೆ ಅಮ್ಮ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನು ಶಿವಮೊಗ್ಗದಿಂದ ಹಸನ್ ಅಂತ ಕರೆ ಮಾಡಿದ್ದಾರೆ, ಹಸನ್ ನ ಹೇಳಿ. ಹಲೋ, ಮಾತಾಡಿ ಹಸನ್ ಅವರೇ. ಸರ್ ಅದೇ ಅಂಡರ್ ಕ್ರಿಕೆಟ್ ನೋಡಿ ಬಹಳ ಖುಷಿ ಆಯ್ತು. ಓಕೆ ಸರ್, ಅದು ಎಲ್ಲರಿಗೂ ಪೂರ್ತಿ ಕಾಣಲ್ವಾ ಸರ್? ಅದು ಅದೇ ಇವಾಗ ಅದನ್ನೇ ಕಣವಿ ಸರ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಮೂರು ಕ್ಯಾಟಗರಿ ಮಾಡಿರ್ತಾರೆ, ನಾಲ್ಕು ಜನ ಒಂದು ತಂಡದಲ್ಲಿ ಅವರಿಗೆ ಸಂಪೂರ್ಣವಾಗಿ ಕಾಣಿಸೋದಿಲ್ಲ, ಇನ್ನು ಮೂರು ಜನಕ್ಕೆ ಪಾರ್ಷಿಯಲ್ ವಿಸಿಬಿಲಿಟಿ ಇರುತ್ತೆ ಆತರ. ಬಹಳ ಖುಷಿ ಆಯ್ತು ಸರ್ ನೋಡ್ಬಿಟ್ಟು ನಮ್ಮ ಇಂಡಿಯಾದವರು. ಹಲೋ ಹೇಳಿ ಹೇಳಿ ಹೇಳಿ. ನಮ್ಮ ಇಂಡಿಯಾದವರು ಕಪ್ ಹೊಡೆದಕ್ಕೆ ಬಹಳ ಖುಷಿ ಆಯ್ತು. ಅವರಿಗೆಲ್ಲ ಬಹಳ ಬೆಸ್ಟ್ ಆಫ್ ಲಕ್ ಸರ್ ಅವರಿಗೆ. ಓಕೆ ಓಕೆ, ಧನ್ಯವಾದ ಹಸನ್ ಕರೆ ಮಾಡಿದ್ದಕ್ಕೆ. ಓಕೆ, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ವನೇಶ್ ಅಂತನ್ಬಿಟ್ಟು ಮಾತಾಡಿ ವನೇಶ್ ಅವರೇ. ಸರ್, ನಾನು ಬೆಂಗಳೂರಿಂದ ಮಂಜುನಾಥ್ ನಾರಾಯಣ ಮಾತಾಡ್ತಾ ಇರೋದು. ಮಾತಾಡಿ ಸರ್. ನನಗೆ ತುಂಬಾ ಖುಷಿ ಆಯ್ತು ಸರ್ ನೋಡ್ಬಿಟ್ಟು. ಈ ತರ ಅಂಗವಿಕಲರು ಅಂತಾರಲ್ಲ, ಅವ್ರು ಯಾವ್ದಕ್ಕೆ ಕಮ್ಮಿ ಇಲ್ಲ ಅನ್ನೋದು ತುಂಬಾ ತೋರಿಸ್ತಾರಲ್ಲ. ಖಂಡಿತ, ತುಂಬಾ ಸಂತೋಷ ಆಯ್ತು. ಓಕೆ, ಅಲ್ಲ ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇರಬೇಕು ತಂಡಕ್ಕೆ. ಹೌದು ಸರ್, ಮತ್ತೆ ಇನ್ನೊಂದ್ಸ ಅವರು ಆ ತರ ಆಡಿದಾರಂತ ಅವ್ರಿಗೆ ಬಹುಮಾನವಾಗಿ ಮತ್ತೆ ಏನಾದ್ರು ಪರಿಹಾರ ನೀಡುತ್ತೆ. ಅವ್ರು ಎಲ್ಲ ಯಾವುದೇ ರೀತಿ 20-20 ಮ್ಯಾಚ್ ಗಳು ಪ್ರತಿಯೊಂದ್ರೂ ಅವ್ರನ್ನ ಆಡಿಸ್ಕೊಂಡು ಹೋಗ್ಬೇಕು, ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೇಕು. ಅವ್ರು ನಾವ್ ಯಾವ್ದಕ್ಕೂ ಕಮ್ಮಿ ಇಲ್ಲ ಅನ್ನೋ ತೋರಿಸ್ತಾ ಇದ್ದಾರೆ. ಹೌದು 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 ಹೌದು, ಒಳ್ಳೆ ಮಾತು ಹೇಳಿದ್ರಿ ಮನೇಶ್ವರೇ. ಧನ್ಯವಾದ ಮಂಜುನಾಥ್ ಕರೆ ಮಾಡಿದ್ದಕ್ಕೆ. ಸೊ ಇನ್ನು ಸಾಕಷ್ಟು ಜನ ಕರೆ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ. ಅದ್ರ ಮಧ್ಯದಲ್ಲಿ ಕಣವಿ ಸರ್, ಇಲ್ಲಿ ಈ ಪಂದ್ಯದ ರೂಲ್ಸ್ ಬಗ್ಗೆ ಒಂಚೂರು ಹೇಳ್ಬೋದು? ಅದು ಇದು ಕ್ಯಾಟಗರಿ ವೈಸ್ ಆಯ್ತದ್ದು, ಕಾನ್ಸ್ಟಿಟ್ಯೂಷನ್ ಆಫ್ ಟೀಮ್ ಹಂಗೆ ಏರ್ಪಡ್ತಿಂದ. ಆದರೆ ರೂಲ್ಗಳೇನಂದರೆ, ಅಂಡರ್ ಆರ್ಮ್ ಬೋಲ್ ಮಾಡಬೇಕು, ಪಿಚ್ 22 ಗಜ ಯಾರ್ಡ್ಸ್ ಇರುತ್ತೆ, ಮಧ್ಯದಲ್ಲಿ ಒಂದು ಗೆರೆ ಇರುತ್ತೆ. ಓಕೆ, ಮೊದಲ ಪಿಚ್ಚು ಅಂಡರ್ ಆರ್ಮ್ ಬೋಲ್ ಮಾಡಿದಾಗ ಈ ಇದ್ರ ಒಳಗಡೆನೆ ಬೀಳಬೇಕು, ಆ ಗೆರೆ ಒಳಗಡೆನೆ ಬೀಳಬೇಕು, ಅದ್ರ ಮೇಲೆ ಬಿದ್ದರೆ ನೋ ಬಾಲ್ ಆಗುತ್ತದೆ. ಓಕೆ ಓಕೆ, ಆ ಗೆರೆ ಮೇಲೆ ಬಿದ್ದ ಮೇಲೆ ಗೆರೆ ಒಳಗಡೆ ಬಿದ್ದು ಇನ್ನೊಂದು ಪುಟ ಬೀಳಬೇಕು, ಬ್ಯಾಟ್ಸ್ಮನ್ ಮುಟ್ಟೋಕಿನ ಮುಂಚೆ ಇನ್ನೊಂದು ಪುಟ ಬೀಳಬೇಕು, ಎರಡು ಪುಟ ಬೀಳಲೇಬೇಕು. ಅದು ಎರಡು ಪುಟದೆ ಹೋದ್ರೆ ಅದು ಮತ್ತೆ ನೋಬಾಲ್ ಆಗುತ್ತದೆ. ಸೊ ಈಗ ಹೆಚ್ಚಾಗಿ ಉರುಳಿಸ್ತಾರೆ ಅದನ್ನ. ಸೊ ಅದು ಅದು ನೋಡಕ್ಕೆ ಒಂಥರ ಚೆನ್ನಾಗಿರುತ್ತೆ. ಎಷ್ಟು ನೋಡಿ, B1 ಕ್ಯಾಟಗರಿ ಟೋಟಲಿ ಬ್ಲೈಂಡ್ ಆಟಗಾರರು ಅಕ್ಯುರೇಟ್ ಆಗಿ ಬೋಲ್ ಮಾಡ್ತಾರೆ ನೋಡ್ತಾರೆ. ಏನೇನೆ ಪಾಕಿಸ್ತಾನದ ಇದ್ರಿಸ್ ಕೂಡ ಭಾಳ ಚೆನ್ನಾಗಿ ಬೋಲ್ ಮಾಡ್ತಾರೆ, ಅದೇ ಥರ ಆಫ್ ಸ್ಟಂಪ್ ಮೇಲೆ ಬೋಲ್ ಮಾಡ್ತಾರೆ. ಅದು ಹೆಂಗೆ ಮಾಡ್ತಾರೆ ನೋಡಿ, ಅವ್ರು ನಿಲ್ಲೋಕಿನ ಮುಂಚೆ ನೋಡಿದರೆ ಸ್ಟಂಪನ್ನು ಮುಟ್ಬಿಟ್ಟು ತಾವು ಎಲ್ಲಿದ್ದೀವಿ ಅಂತ ನೋಡ್ತಾರೆ. ಆಮೇಲೆ ಬ್ಯಾಟಿಂಗ್ನಲ್ಲಿ ಮಾಡುವ ಕೂಡ ಅವ್ರಿಗೆ ರನ್ನರ್ ಬಿಡ್ತಾರೆ. ಅಂದರೆ B1 ಆಟಗಾರರಿಗೆ ದೇ ಹ್ಯಾವ್ ದ ರೈಟ್ ಟು ಟೇಕ್ ಎ ರನ್ನರ್, ರನ್ನರ್ B2 ಆಟಗಾರನು ಆಫ್ ಮಾಡ್ಕೋಬಹುದು, B3 ಇಸ್ ನಾಟ್ ಅಲೌಡ್ ಟು ಟೇಕ್ ಎ ರನ್ನರ್. ಆ ಥರ ಇರುತ್ತೆ ಅವ್ರಿಗೆ. B1 ಆಟಗಾರರಿಗೆ ಒಬ್ಬ ರನ್ನರ್ ಇರ್ತಾರೆ, ಅವ್ರು ಬಂದು ನಿಲ್ಲಿಸ್ತಾರೆ ಅವ್ರಿಗೆ ಇಲ್ಲಿ ನಿಂತ್ಕೋ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಭಾಳ ಚೆನ್ನಾಗಿರುತ್ತೆ ನೋಡೋಕೆ, ಅದಕ್ಕೆ ಅವ್ರನ್ನ ಅವ್ರ ಗೈಡ್ ಮಾಡಿ ನಿಲ್ಲಿಸ್ಬಿಟ್ಟು ಅವ್ರು ಹೋಗಿ ಪಕ್ಕದಲ್ಲಿ 10 yards ಒಳಗಡೆ ನಿಲ್ತಾರೆ. ಅವ್ರು ಹೊಡೆದ ತಕ್ಷಣ ರನ್ನರ್ ಓಡ್ತಾರೆ ಅವ್ರಿಗೆ, ಯಾಕಂದ್ರೆ ಅವ್ರು ಓಡೋಕ್ಕಾಗಲ್ಲ. ಸೊ ಇದೇ ಕೆಲವು ಬದಲಾವಣೆಗಳಿರ್ತವೆ. ಆದರೆ ನಿನ್ನೆ ಆಟದಲ್ಲಿ ಅರವಿಂದ್ ನನಗೆ ಅಂದರೆ ಕಣ್ಣೀರು ಬರುವಂಥ ವಿಷಯ ಅಂತಂದರೆ, ಕೇತನ್ ಭಾಯ್ ಪಟೇಲ್ ಟೋಟಲಿ ಬ್ಲೈಂಡ್ No. 3 ಆಟಗಾರ ಆಕ್ಚುಲಿ ಅವರು No. 5 ಬಂದರು ಅವರು ಅಲ್ವಾ ಶೇಖರ್, No. 5 ಬಂದರು. ಬಂದ್ಬಿಟ್ಟು ಮುಖ್ಯವಾದ ಆಟಗಾರ ಅಂದ್ರೆ ಪ್ರಕಾಶ್ ಜರ್ಮೆ ಮತ್ತು ಅಜಯ್ ಕುಮಾರ್ ರೆಡ್ಡಿ, ಇಬ್ರು ಸೆಂಚುರಿ, 4 ಸೆಂಚುರಿ ಹೊಡೆದವರು, ಇಬ್ರು ಫೇಲ್ ಆದ್ರು. ಅಜಯ್ ಕುಮಾರ್ ಬೇಗ ಔಟ್ ಆದ್ರು, ಪ್ರಕಾಶ್ ಬೇಗ ಔಟ್ ಆದ್ರು. ಅವಾಗ ಅವರು ಅಂದ್ರೆ ಸ್ಟಡಿ ಮಾಡಿದ್ರು ಆಟನ, ನಮ್ಮ ರಾಹುಲ್ ದ್ರಾವಿಡ ಯಾವ ತರ ಸ್ಟಡಿ ಮಾಡಿದ್ರು, ಸ್ಟಡಿ ಮಾಡ್ಬಿಟ್ಟು 17 ಓವರ್ 16 ಓವರ್ಗೂ ಏನು ಸ್ಕೋರ್ಸ್ ಜಾಸ್ತಿ ಇಲ್ಲ, 17-18 ಓವರಲ್ಲಿ ಅವರು 52 ಹೊಡೆದ್ರು. ಅವರೇ ಅದ್ರಲ್ಲಿ 45-40 ನೋಡಿದ್ರು, ಅಲ್ಲೇ ಮ್ಯಾಚ್ ಟರ್ನ್ ಆಯ್ತು. ಕೊನೆಯ ಅಂತರ ಅಂದ್ರೆ 30 ರನ್. ಆ 2 17-18 ಓವರ್ ಇತ್ತಲ್ಲ ಬಹಳ ಮುಖ್ಯವಾಯ್ತು. ಅವರು ಪೂರ್ತಿ ಬ್ಲೈಂಡ್ ಆಟಗಾರರು 98 ರನ್ ಹೊಡೆದ್ರು. ಅಂದ್ರೆ 19th ಓವರ್ ಅಲ್ಲಿ ಅವ್ರಿಗೆ ಸ್ಟ್ರೈಕ್ ಸಿಗಲಿಲ್ಲ, 20th ಓವರ್ ಅಲ್ಲಿ ಸ್ಟ್ರೈಕ್ ಸಿಕ್ತು, ಅವ್ರು ಔಟ್ ಆಗ್ಬಿಟ್ರು. ದುರದೃಷ್ಟ ಅಂದ್ರೆ B1 ಆಟಗಾರ ಸೆಂಚುರಿ ಹತ್ರ ಬಂದಿದ್ದ ಅಂದ್ರೆ ಅದ್ಭುತವಾದ ಒಂದು ಪರ್ಫಾರ್ಮೆನ್ಸ್. ಆಮೇಲೆ
ನಮ್ಮ ನಮ್ಮ ಫೀಲ್ಡಿಂಗ್ ನಡೆದಾಗ ಪ್ರಕಾಶ್ ಜರ್ಮನ್ ಅವ್ರಿಗೆ ಈಗ ಕಾಣಲ್ಲ, ಆದ್ರೆ ದೂರದಿಂದ ನಮ್ಗೆ ಕಾಣ್ತಾ ಇದೆ ಯಾವ ರೀತಿ ಪಲ್ಟಿ ಹೊಡ್ತಿದ್ರು ಅಂತ. ಒಂದು ಒಂದು ವಿಕೆಟ್ ಬಿದ್ದ ತಕ್ಷಣ ಒಂದು ಪಲ್ಟಿ ಅವ್ರು ಜಿಮ್ನಾಸ್ಟೋ ಅಥವಾ ಕ್ರಿಕೆಟರೋ ಗೊತ್ತಾಗ್ತಾರಲ್ಲ ನೋಡೋದವ್ರಿಗೆ, ಎರಡನೇ ವಿಕೆಟ್ ಬಿದ್ದ ತಕ್ಷಣ ಎರಡು ಪಲ್ಟಿ ಹೊಡೆದ್ರು, ಅದ್ಭುತವಾಗಿ ಹೊಡೆದ್ರು. ಆಮೇಲೆ ಪ್ರಕಾಶ್ ಭೂಗ್ ಅಂತ ಬೌಲರ್ ಅವರು ಒಂದೇ ಓವರಲ್ಲಿ ಎರಡು ಗಟ್ಟ ನೋಡಿದ್ರು, ಅವರು ಒಂದು ವಿಶಿಷ್ಟವಾದ ಒಂದು ಅವ್ರ ರೀತಿ ಅವರು ಪ್ರಕಾಶ್ ಭೂಗ್ ಅವರು ಯಾವ ರೀತಿ ಪಂಕಜ್ ಭೂಗ್ ಅವರು ಕ್ಷಮಿಸಬೇಕು ಅವ್ರು ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಿದ್ರು, ವಿಶಿಷ್ಟವಾದ ಸೆಲೆಬ್ರೇಷನ್. ಇಂಥ ಸೆಲೆಬ್ರೇಷನ್ ನಾವು ಯಾವ ಫಾರ್ಮ್ ಆಫ್ ಕ್ರಿಕೆಟ್ ಅಲ್ಲೂ ನೋಡಿಲ್ಲ. ಅದ್ಭುತವಾಗಿತ್ತು, ಬಹಳ ದೃಶ್ಯಗಳು ತೋರಿಸ್ತಾ ಇದ್ದೀವಿ ಜನಗಳಲ್ಲಿ ಯಾವ ರೀತಿ ಅವರು ಪಲ್ಟಿ ಹೊಡಿತಾ ಇದ್ರು, ಯಾವ ರೀತಿ ಅವರು ತಮ್ಮ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ರು ಅಂತ. ಆದ್ರೆ ಪಾಕಿಸ್ತಾನ ಬಗ್ಗೆ ಹೇಳೋದಾದ್ರೆ ಅದ್ಭುತ ಬ್ಯಾಟಿಂಗ್ ಅಂದ್ರೆ ನನಗೆ 250 ಹೊಡೆದಾಗ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇರಲ್ಲ. ಹೌದು, ಯಾಕಂದ್ರೆ 300 ಮೇಲೆ ಹೊಡೆದ್ರು ಅವರು. ಹಿಂದಿನ ದಿವಸ ಇಂಗ್ಲೆಂಡ್ ಮೇಲೆ 181 ಹೊಡೆದ್ರು ಇಂಗ್ಲೆಂಡ್, ಅದರಲ್ಲಿ ಅಕ್ರಮ್ ಸೆಂಚುರಿ ಹೊಡೆದ್ರು ಇವರು, ಬರೀ 11.2 ಓವರ್ ಅಲ್ಲಿ ಗೆದ್ಬಿಟ್ರು. ಸೊ ಇಷ್ಟು ಸ್ಟ್ರಾಂಗ್ ಬ್ಯಾಟಿಂಗ್ ಸೈಡ್, ಇದು 200 ಕಡಿಮೆ ಆಯ್ತೇನೋ ಕೇತನ್ ಬಾಯಿ ಅವರ ಹೀರೋಯಿಕ್ಸ್ ಇಂದ ನಾವು ಇಷ್ಟು ಮುಟ್ಟಿದ್ವಿ, ಇಲ್ಲ ಅಂದ್ರೆ 200 ಸಾಕಾಗಿರಲ್ಲ. ಅವ್ರು ಕೂಡ ಅದ್ಭುತ ಆಟ. ಅಲಿ ಮೂರ್ತ ಅವರು ಒಂದು ಸೆಂಚುರಿ ಹೊಡೆದಿದ್ದಾರೆ, ಶೇಖರ್ ನಾಯ್ಕ್ ಅವರು ಒಂದು ಸೆಂಚುರಿ ಹೊಡೆದಾರೆ, ಆದ್ರೂ ಅವ್ರು ಬರ್ತಾನೆ ಇಲ್ಲ ಬ್ಯಾಟಿಂಗ್. ಯಾಕೆ ಬರ್ತಾ ಇಲ್ಲ ನಾವು ಕಾಯ್ತಾ, ನಂಬರ್ 9 ಬಂದಾರ ಅವರು ನೆನ್ನೆ, ಅದ ಕಾರಣ ಗೊತ್ತಿಲ್ಲ. ಬಟ್ ಅದ್ ಏನ್ ಸ್ಟ್ರಾಟಜಿನೋ ಅವ್ರಿಗೆ ಗೊತ್ತು. ಬಟ್ ಅವ್ರಿಗೆ ಆದ್ರೆ ಬೌಲಿಂಗ್ ಅಲ್ಲಿ ಸತತವಾಗಿ ಓಪನ್ ಬಾಲ್ ಮಾಡಿದಾಗ 4 ಓವರ್ ಬಾಲ್ ಮಾಡಿದ್ರು, ಒಂದ ಟ್ರಾಟ್ 4 ಬಾಲ್ ಮಾಡಿದ್ರು, ಅದು ಅದ್ಭುತ. ಒಂದು ಚೇಂಜ್ ಆಯ್ತು, ಗೇಮ್ ಚೇಂಜ್ ಆಯ್ತು ಅಂತ ಹೇಳಿದ್ರು. ಪ್ರತಿಯೊಂದು ವಿಕೆಟ್ ಬಿದ್ದಾಗ ಅವ್ರ ಸೆಲೆಬ್ರೇಷನ್, ಆ ಒಂದು ಒತ್ತಡ ಅವ್ರಿಗೂ, ಒತ್ತಡ ಪಾಕಿಸ್ತಾನ ತಂಡಕ್ಕೂ ಒತ್ತಡ ತಡೆಯಕ್ಕಾಗಲಿಲ್ಲ. ಇದ್ರ ಜೊತೆಗೆ ನಮ್ಮ ವ್ಯೂ ಹೇಳ್ಬಿಡ್ತೀನಿ ನಾನು, ಇವು ಫಸ್ಟ್ ಬ್ಯಾಟಿಂಗ್ ಆದ ನಂತರ ನಾವು ಇವು ಚೇಸಿಂಗ್ ಸ್ಟಾರ್ಟ್ ಮಾಡಿದಾಗ ನಾವು ಯಾರು ಕ್ರಿಕೆಟ್ ಅಭಿಮಾನಿಗಳು ಯಾರು ನೋಡ್ಬೇಕಾದ್ರು ಇದು ಅಂಧರ ಕ್ರಿಕೆಟ್ ಅನ್ನೋದು ಎಲ್ಲ ಮರ್ತು ಬಿಟ್ಟಿದ್ದಾರೆ. ನಾವು ಮನಸ್ಸಲ್ಲಿ ಇಟ್ಕೊಂಡಿದ್ದು ಕೇವಲ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಷ್ಟೇ, ನಮ್ಮ ಮನಸ್ಸಲ್ಲಿ ಇದ್ದೇ ಅಷ್ಟು. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಡೀತದೆ, ಅದು ವರ್ಲ್ಡ್ ಕಪ್ ಫೈನಲ್ಸ್. ಸೊ ಆ ಮ್ಯಾಚ್ ನಡೀಬೇಕಾದ್ರೆ ಎಷ್ಟು ಉದ್ವೇಗ, ಎಷ್ಟು ಇದೇ ಇರುತ್ತೆ ನಮ್ಮಲ್ಲಿ, ಅಷ್ಟೇ ಉದ್ವೇಗ ಈ ಮ್ಯಾಚ್ ಅಲ್ಲೂ ಇತ್ತು. ಅದೇ ಜಮೀನ್ ನೋಡ್ಬೇಕು, ಕೊನೆ ಜಮೀನ್ ಹೊಡೆದ್ರು, ಬೌಂಡ್ರಿ ಸಿಕ್ಸರ್ ಹೊಡೆದ್ರು, ಕೊನೆ ಕೊನೆಗೂ ಇತ್ತು, ಕೊನೆಗೂ 6 ಓವರ್ದಾಗ ಇತ್ತು. ಆಮೇಲೆ ಗಫೂರ್ ಬಂದ್ರು, ಅವರು ಬೌಂಡ್ರಿ ಸಿಕ್ಸರ್ ಶುರು ಮಾಡಿದ್ರು, ಬಹಳ ಒತ್ತಡ ಇತ್ತು. ಕೊನೆಗೆ ಲಾಸ್ಟ್ ಓವರ್ ಮೂವತ್ನಾಲ್ಕು ರನ್ ಬಂದಾಗ ಹಾಯಾಗ ಎಲ್ಲರೂ ಅವಾಗಲೇ ಸೆಲೆಬ್ರೇಷನ್ ಶುರು ಆಗ್ಬಿಟ್ಟು, ಅವಾಗಲೇ ಕುಣಿಯಕ್ಕೆ ಶುರು ಮಾಡ್ಬಿಟ್ಟಿದ್ರು ಜನ, ಕುಣಿಯಕ್ಕೆ ಶುರು. ಅದ್ಭುತವಾದ ಜನ ಅಂದ್ರೆ ಎಷ್ಟು ಜನ ಇದ್ರು, 100 ಸಾವಿರಾರು ಜನ. ಮುಗಿದ ತಕ್ಷಣ ಎಲ್ಲರೂ ಒಳಗಡೆ ನುಗ್ಗಿ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರು ಅದನ್ನ ಮರೆಯಕ್ಕಾಗಲ್ಲ. ಸೊ ಕಣವಿಯವರು ಅತ್ಯುತ್ತಮ ವೀಕ್ಷಕ ವಿವರಣೆಕಾರರು ಹೌದು. ಸೊ ನಿನ್ನೆಯ ಚಿತ್ರಣವನ್ನ ಕಣ್ಣಿಗೆ ಕಟ್ಟೋ ಹಾಗೆ ಈಗಲೂ ಕೂಡ ಹೇಳಿದ್ರು. ಮತ್ತೆ ಇನ್ನು ಅವರ ಖುಷಿ ಯಾವ ರೀತಿ ಇತ್ತು, ಅವರ ಮುಂದಿನ ಭವಿಷ್ಯ ಏನು, ಯಾವ ರೀತಿ ಯೋಚನೆ ಮಾಡಿದ್ದಾರೆ, ಮತ್ತೆ ಈ ತಂಡಕ್ಕೆ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳೇನು, ಇದ್ರ ಬಗ್ಗೆ ಮಾತುಕತೆ ಮುಂದುವರಿಸಿ ಒಂದು ಬ್ರೇಕ್ ಮಾಡ್ತೀನಿ.